ಯು ಹೋಪ್ ಟಿವಿ ಯು ವಿತ್ ಗಾನ್ ಮಾರನಾಥ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಕರ್ತನಾದ ಕ್ರಿಸ್ತನ ಹೆಸರಿನಲ್ಲಿ ಆಹ್ವಾನಿಸ್ತೇವೆ ಮತ್ತು ವಂದಿಸ್ತೇನೆ ನಾವು ಒಂದು ವ್ಯೂಹನ ಪತ್ರಿಕೆಯನ್ನು ನಾವು ಧ್ಯಾನ ಮಾಡ್ತಿರುವಂಥ ಸಮಯದಲ್ಲಿ ಕಳೆದ ಒಂದು ಕಾರ್ಯಕ್ರಮದಲ್ಲಿ ನಾವು ಗಮನಿಸಿದಂಥ ಒಂದು ಪ್ರಾಮುಖ್ಯವಾದ ವಿಷಯ ದೇವರ ಮಕ್ಕಳು ಮತ್ತು ಸೈತಾನ ಮಕ್ಕಳು ಎರಡೂ ಪ್ರತ್ಯೇಕವಾದಂಥ ಒಂದು ಸ್ಥಿತಿಯನ್ನು ಆ ವ್ಯಕ್ತಿತ್ವವನ್ನು ನೋಡ್ತೇವೆ ದೇವರ ಉದ್ದೇಶ ಈ ಭೂಲೋಕದಲ್ಲಿ ನಾವು ದೇವರ ಮಕ್ಕಳಾಗಿ ಜೀವಿಸಬೇಕೆನ್ನುವಂಥದ್ದು ಸೈತಾನ ಮಕ್ಕಳಾಗಿ ಅಲ್ಲ ಸೈತಾನ ಮಕ್ಕಳಾಗಿಂತ ನಮ್ಮನ್ನು ದೇವರು ತನ್ನ ಮಗನಾದ ಯಶಸ್ತರ ಮೂಲಕ ನಮ್ಮ ಏನು ಮಾಡಿದ್ದ ಬಿಡುಗಡೆ ಕೊಟ್ಟು ರಕ್ಷಿಸಿದ್ದಾನೆ ಮತ್ತು ಸೈತಾನ ಬಲವನ್ನು ಮುರಿದಿದ್ದಾನೆ ಶಿಲ್ಬೆಯಲ್ಲಿ ಸೈತಾನ ತಲೆ ಜಟ್ಟಿದ್ದಾನೆ ಯಾರು ನಂಬಿಕೆ ಮೂಲಕ ಯಸ್ಕ ಸ್ವೀಕರಿಸ್ತಾರೋ ಹೃದಯಗಳಲ್ಲಿ ಅವ್ರಿಗೇನೆಂದರೆ ಸೈತಾನ್ನಿಂದ ಬಿಡುಗಡೆ ಪಾಪದಿಂದ ಬಿಡುಗಡೆ ಆಗ್ತದೆ ಅನ್ನುವಂಥದ್ದು ಇದು ನಿಮ್ಮ ಜೀವಿತದಲ್ಲಿ ಅನುಭವವಾಗಿದೆಯೋ ಪ್ರಿಯರೇ ನಾವು ಇದಕ್ಕಾಗಿ ಈ ಸುವಾರ್ತೆಯನ್ನು ನಾವು ಪಡಿಸ್ತಿರುವ ಸಮಯದಲ್ಲಿ ಅನೇಕರು ಈ ದಿವಸಗಳಲ್ಲಿ ಈ ಕಾರ್ಯಕ್ರಮವನ್ನು ಕೇಳುವಾಗ ಯೇಸ್ ಕ್ರಿಸ್ತನ ಮಳೆಗೆ ಬರಬೇಕೆನ್ನುವುದೇ ನಮ್ಮ ಒಂದು ಪ್ರಾಮುಖ್ಯವಾದ ಧ್ಯೇಯ ಮತ್ತು ಗುರಿಯಾಗಿದೆ ನಾವು ಈ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ಇನ್ನೊಂದು ಸಂಗತಿಯನ್ನು ನಾವು ಒಂದು ವ್ಯವಹಾರ ಮೂರನೇ ಅಧ್ಯಾಯ ಅಲ್ಲಿರ್ತಕ್ಕಂಥ ಹನ್ನೊಂದನೇ ವಚನವನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ ಅಂತ ಹನ್ನೊಂದು ಮತ್ತು ಹನ್ನೆರಡನೇ ವಚನ ಸತ್ಯವೇದ ನಿಮ್ಮಲ್ಲಿರುವುದಾದರೆ ದಯಮಾಡಿ ತೆಗೆದು ನೋಡಬೇಕೆಂಬುದಾಗಿ ನಿಮ್ಮನ್ನು ನಾನು ಪ್ರೀತಿಯನ್ನು ಕೇಳಿಕೊಳ್ತೇನೆ ಹೀಗೆ ಉಂಟು ದೇವರ ವಾಕ್ಯ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನೀವು ಮೊದಲಿನಿಂದಲೂ ಕೇಳಿದ ವಾಕ್ಯವಾಗಿದೆ ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯಿನನಂತೆ ನಾವು ಇರಬಾರದು ಯಾವ ಕಾರಣದಿಂದ ಅವನನ್ನು ಕೊಂದು ಹಾಕಿದನು ತನ್ನ ಕೃತ್ಯಗಳು ಕೆಟ್ಟವುಗಳು ತನ್ನ ತಮ್ಮನ ಕೃತ್ಯಗಳು ನೀತಿಗೆ ಸರಿಯಾದವುಗಳು ಆಗಿದ್ದುದರಿಂದಲೇ ದೇವರ ವಾಕ್ಯದ ಒಂದು ಸ್ಪಷ್ಟವಾದಂಥ ಒಂದು ಇಲ್ಲಿ ಸತ್ಯ ಏನೆಂಬುದನ್ನು ಈ ಯೋಹಾನ ಇಲ್ಲಿ ನಮಗೆ ತಿಳಿಯಪಡಿಸಿದ್ದಾನೆ ದೇವರು ಈ ಮಾತುಗಳನ್ನು ನಮಗೆಚ್ಚಿನ ರೀತಿಯಲ್ಲಿ ಆಶೀರ್ವಸಿಕೊಳ್ಳಲಿ ಮತ್ತು ಇದರ ದೇವರ ಆಶೀರ್ವಾದಕ್ಕಾಗಿ ನಾವು ಬೇಡಿಕೊಳ್ಳೋಣ ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಾಗ ಅದು ನಮ್ಮ ಆತ್ಮೀಯ ಕಣ್ಣುಗಳನ್ನು ಅದು ತೆರೆಯುವಂಥದ್ದಾಗಿದೆ ನಿನ್ನ ವಾಕ್ಯದಲ್ಲಿ ಹೇಳಿದ್ದೀ ಕೀರ್ತನೆಗಾರನ ಬರೆಯುವಾಗ ಯಥಾರ್ಥ ಚಿತ್ತರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡ್ತದೆ ಅನ್ನುವಂಥದ್ದು ನಿನ್ನೆ ಮುಂದೆ ಯಥಾರ್ಥರಾಗಿ ಬರುವಾಗ ನಾ ನಿನ್ನ ಮುಂದೆ ತಗ್ಗಿಸಿಕೊಳ್ಳುವಾಗ ದೇವರೇ ನಿನ್ನ ವಾಕ್ಯದ ಸತ್ಯತೆಗಳು ನಮ್ಮನ್ನು ಎಲ್ಲ ಅಂಧಕಾರದಿಂದ ಅಸತ್ಯದಿಂದ ಅನೀತಿಯಿಂದ ಲೋಕದ ಸಂಗತಿಗಳಿಂದ ನಾವು ಬಿಡುಗಡೆ ಮಾಡಿ ನಮ್ಮನ್ನು ಸತ್ಯದಲ್ಲಿ ಆಗಿದೆ ದೇವರೇ ನಿನ್ನ ಕರುಣಿಸುವಂಥ ದೇವರು ಈ ದಿವಸದಲ್ಲಿ ಯಾರ್ಯಾರು ಈ ಕಾರ್ಯಕ್ರಮವನ್ನು ಕೇಳ್ತಿದ್ದಾರೆ ಒಬ್ಬೊಬ್ಬರ ಹೃದಯಗಳಲ್ಲಿ ಅವರ ನಿಜವಾಗಿ ಯಾವ ಸ್ಥಿತಿಯಲ್ಲಿ ಇದ್ದಾರೆ ಎಂಬುದನ್ನು ಕಂಡುಕೊಳ್ಳುವಂತೆ ಅವರ ಆತ್ಮೀಯ ಕಣ್ಣುಗಳನ್ನು ತೆರೆಯಬೇಕೆಂಬುದಾಗಿ ನಿನ್ನ ಮುಂದೆ ಪ್ರಾರ್ಥಿಸ್ತೇನೆ ಕರ್ತನೆ ನಾನನ್ನು ಸಹ ಕರುಣಿಸುವ ಈ ವಾಕ್ಯವನ್ನು ಹಂಚುವಾಗ ರಚನೆ ಬೋಧಿಸಬೇಕಾದ ರೀತಿಯಲ್ಲಿ ತಿಳಿಯಪಡಿಸಬೇಕಾದ ಸತ್ಯಗಳನ್ನು ಆತ್ಮನಿಗೆ ಹೇಳಲಿಕ್ಕೆ ಆಗುವಂತೆ ನಾನು ಚೈತನ್ಯ ಪಡಿಸು ನಿನ್ನ ಮಹಿಮೆಗಾಗಿ ನಡೆಸು ಯೇಸು ಕ್ರಿಸ್ತನ ಹೆಸರನ್ನು ಬೇಡಿಕೊಳ್ತೇವೆ ತಂದೆ ಆಮೇನ್ ಯೋಹನನ ಒಂದು ಆತ್ಮಿಕ ಜ್ಞಾನ ಎಷ್ಟು ವಿಶೇಷವಾಗಿದೆ ಎಂಬುದಾಗಿ ನೋಡುವಾಗ ಈ ವಾಕ್ಯಗಳಲ್ಲಿ ನಾವು ಧ್ಯಾನ ಮಾಡುವಂಥ ಸಮಯದಲ್ಲಿ ಈ ಪ್ರಾಮುಖ್ಯವಾಗಿ ಏನು ಹೇಳ್ತಿದ್ದೇನೆ ಹನ್ನೊಂದನೇ ವಚನಕ್ಕೆ ಬರುವಾಗ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನೀವು ಮೊದಲಿನಿಂದಲೂ ಕೇಳಿದ ವಾಕ್ಯವಾಗಿದೆ ಇಲ್ಲಿ ಯೋಹಾನ ಯಾವ ವಿಷಯದ ಬಗ್ಗೆ ಹೇಳ್ತಿದ್ದಾನೆ ಮೊದಲಿಂದ ಕೇಳಿದಂಥ ಮಾತು ಯಾವುದು ಎಂಬುದನ್ನು ಇಲ್ಲಿ ಹೇಳ್ತಿದ್ದಾನೆ ಎಂಬುದಾಗಿ ನಾವು ನೋಡುವುದಾದರೆ ಇಲ್ಲಿ ಯೋಹಾನನು ಅಂದರೆ ಯೇಸು ಕ್ರಿಸ್ತನ ಜೊತೆಯಲ್ಲಿ ಅಂದರೆ ಮೂರುವರೆ ವರ್ಷಗಳ ಕಾಲ ಇದ್ದಂಥ ಸಮಯದಲ್ಲಿ ಆತನು ಪ್ರತ್ಯೇಕವಾಗಿ ಆತನು ಯೇಸು ಕ್ರಿಸ್ತನ ಒಂದು ಭಾಳ ಅತೀ ಹತ್ತಿರದಲ್ಲಿ ಇದ್ದಂಥ ಬ ಶಿಶ್ ಪ್ರೀತಿಯ ಶಿಷ್ಯನಾಗಿದ್ದನು ಎಂಬುದಾಗಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನ ಒಂದು ಹೃದಯದ ಮಿಡಿತವನ್ನು ಯಾರು ಯೋಹಾನ ಮಾತ್ರ ಗೊತ್ತು ತಿಳ್ಕೊಂಡಿದೆ ಯಾಕಂದರೆ ಯೇಸು ಕ್ರಿಸ್ತನ ಎದೆಗೆ ಬಾಗಿದಂಥವನು ಎಂಬುದಾಗಿ ಹೇಳಲ್ಪಟ್ಟಿದೆ ಇಂಥ ಯೋಹಾನನು ಅಂದರೆ ಯೇಸು ಕ್ರಿಸ್ತನಿಗೆ ಅತೀ ಪ್ರಿಯನಾಗಿದ್ದಂಥ ಶಿ ಯೋಹಾನನು ಯೇಸು ಕ್ರಿಸ್ತನ ಪ್ರತಿ ಮಾತುಗಳನ್ನು ಗಮನಿಸಿ ತಿಳಿಸಿರುವ ಸಮಯದಲ್ಲಿ ಪ್ರೀತಿಯ ಬಗ್ಗೆ ಬಹಳ ರೀತಿಯ ಸುವಾರ್ತೆಯಲ್ಲಿ ಅದು ತಿಳಿಯಪಡಿಸಿದ್ದಾನೆ ನಾವು ಮೂವತ್ತ್ನಾಲ್ಕನೇ ವರ್ಷ ಓದಬೇಕಾದ್ರೆ ಯೇಸು ಕ್ರಿಸ್ತನು ತಿಳಿಸಿದಂಥ ಒಂದು ಅಲ್ಲಿ ಯೋಹನ ತಿಳಿಯಪಡಿಸಿದ್ದಾನೆ ಯೋಹನ್ ಸುವಾರ್ತೆ ಹದಿಮೂರನೇ ಅಧ್ಯಾಯ ಮೂವತ್ತ್ನಾಲ್ಕನೇ ವರ್ಷ ಹೀಗೆ ಉಂಟು ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ ಏನೆಂದರೆ ನೀವು ಒಬ್ರನ್ನೊಬ್ಬರು ಪ್ರೀತಿಸಬೇಕು ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳುಕೊಳ್ಳುವರು ಅಂದನು ಎಂಬುದಾಗಿ ಇಲ್ಲಿ ಯೇಸು ಕ್ರಿಸ್ತನು ತಾನು ಶಿಲುಪಿಗೆ ಹೋಗಿಂತ ಮುಂಚೆ ತನ್ನ ಶಿಷ್ಯರೊಡನೆ ಆತನು ಕಳೆಯುವಂಥ ಸಮಯದಲ್ಲಿ ಅದನ್ನು ನಾವು ಪ್ರತ್ಯೇಕವಾಗಿ ಆತನು ಹೇಳುವಂಥ ಎಲ್ಲ ಸಂಗತಿಗಳನ್ನು ನಾವು ಗಮನವಿಟ್ಟು ನೋಡುವಾಗ ಆತ ಎಲ್ಲ ವಿಷಯಗಳಲ್ಲಿ ಕ್ರಿಸ್ತನು ಆತ ನಮ್ಮ ಶಿಷ್ಯರ ಕಾಲುಗಳನ್ನು ತೊಳೆದು ಒಂದು ಅವ್ರಿಗೆ ಹೇಳಬೇಕಾದಂಥ ರೀತಿಯಲ್ಲಿ ಅವರಿಗೆ ಪ್ರತ್ಯೇಕವಾಗಿ ದೇ ಯೇಸು ಕ್ರಿಸ್ತರ ಶಿಷ್ಯರು ಎಂಬುದಾಗಿ ನಡ್ಕೊಳ್ಳಬೇಕಾದ ರೀತಿ ಬಗ್ಗೆ ನಾವು ಹದಿಮೂರನೇ ಅಧ್ಯಾಯ ಮೊದಲಿಂದ ನಾವು ನೋಡ್ತಾ ಬರುವಾಗ ಯೇಸು ಕ್ರಿಸ್ತ ನಡೆದಂಥ ದೀನತೆ ನಮ್ರತೆಯ ಜೀವಿತ ಏನೆಂಬುದನ್ನು ಅಲ್ಲಿ ನಾವು ನೋಡುವಂಥವರಾಗಿದ್ದೇವೆ ಇದಾದ ನಂತರ ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಡನೆ ಅಲ್ಲಿ ಊಟಕ್ಕೆ ಕೂತಂಥ ಸಮಯದಲ್ಲಿ ರಾತ್ರಿಯ ಭೋಜನೆ ಅಂಶವಾಗಿ ನಾವು ನೋಡ್ತೇವೆ ಅದಾದ ನಂತರ ಆತನು ಅಲ್ಲಿ ಇರುವಂಥ ಸಂಗತಿ ಏನಂತ ಹೇಳಿದ್ರೆ ಅಲ್ಲಿ ಅಲ್ಲಿರಲಿಲ್ಲ ನಾವು ಇದಕ್ಕೆ ಇಲ್ಲಿ ಪ್ರಾಮುಖ್ಯವಾಗಿ ಏನಂತೆ ಮೂವತ್ತೊಂದನೇ ವರ್ಷನ ಹೀಗೆ ಹೇಳ್ತದೆ ಯೋಹಾನ್ ಸುವಾರ್ತೆ ಹದಿಮೂರು ಮೂವತ್ತೊಂದರಲ್ಲಿ ಅವನು ಹೊರಗೆ ಹೋದ ಮೇಲೆ ಅಂದರೆ ಮೂವತ್ತನೇ ವರ್ಷ ಹೀಗೆ ಹೇಳ್ತದೆ ಅವನು ಆ ತುತ್ತನ್ನು ತೆಗೆದುಕೊಂಡ ಕೂಡಲೇ ಹೊರಗೆ ಹೋದನು ಆಗ ರಾತ್ರಿ ಆಗಿತ್ತು ಅವನು ಹೊರಗೆ ಅಂದರೆ ಸೂದನು ಹೊರಗೆ ಹೋದ ನಂತರ ಏಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳ್ತಿದ್ದಾನೆ ಈಗ ಮನುಷ್ಯ ಕುಮಾರನು ಪಟ್ಟಿದ್ದಾನೆ ದೇವರು ಆತನ ಮಹಿಪಟ್ಟಿದ್ದಾನೆ ಅದು ಹೇಳಿದ ನಂತರ ಪ್ರಿಯ ಮಕ್ಕಳೇ ಮೂವತ್ತ್ಮೂರನೇ ವರ್ಷನಾದ್ರೆ ಹೇಳ್ತಿದ್ದಾನೆ ಇನ್ನು ಸ್ವಲ್ಪ ಕಾಲವೇ ನಿಮ್ಮ ಸಂಗಡ ಇರುತ್ತೇನೆ ಅಂತ ಹೇಳಿ ಮೂವತ್ತ್ನಾಲ್ಕನೇ ವರ್ಷಕ್ಕೆ ಬರುವಾಗ ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ ಇಲ್ಲಿ ಯು ಯೂ ಇಲ್ಲ ಯೂಧ ಈಸ್ ನಾಟ್ ಇನ್ಕ್ಲೂಡೆಡ್ ಹಿಯರ್ ಅಂದರೆ ಸೈತಾನಿಗೆ ಸಂಬಂಧಪಟ್ಟಂಥವನು ಯಾರು ಯೂದನು ಇಲ್ಲಿ ದೇವರ ಮಕ್ಕಳಿಗಿರ್ತಕ್ಕಂಥ ಒಂದು ಬಾಧ್ಯತೆ ದೇವರನ್ನು ಪ್ರೀತಿಸುವಂಥದ್ದು ಇತರನ್ನು ಮಕ್ ದೇವರ ಮಕ್ಕಳನ್ನು ಪ್ರೀತಿಸುವಂಥ ಸಾಧ್ಯತೆ ದೇವರ ಮಕ್ಕಳಿಗೆ ಮಾತ್ರ ಇರುವಂಥದ್ದು ಇದು ಅದನ್ನೇ ನಾವು ಇಲ್ಲಿ ಪ್ರಾಮುಖ್ಯವಾಗಿ ಏಸು ಕ್ರಿಸ್ತನು ಅಲ್ಲಿ ಹೇಳಬೇಕಾದ್ರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನೀವು ಮೊದಲಿಂದಲೂ ಕೇಳಿದ ವಾಕ್ಯವಾಗಿದೆ ಎಂಬುದನ್ನು ಪತ್ರಿಕೆಯಲ್ಲಿ ಪತ್ರಿಕೆಯಲ್ಲಿ ತಿಳಿಸಬೇಕಾದರೆ ತಿಳಿಸಬೇಕಾದ್ರೆ ಯಾವ ಯಾವುದು ಮೊದಲಿಂದ ಕೇಳಿದಂಥ ವಾರ್ತೆ ಅಂತೇಳಿದರೆ ಏಸು ಕ್ರಿಸ್ತರು ತನ್ನ ಶಿಷ್ಯರ ಕೂಡ ರಾತ್ರಿ ಆತನು ಶಿಲುಬಿಗೆ ಅಂದರೆ ಆ ಇಡುಕು ಸಿಪಾಯಿಗಳು ಅಂದರೆ ಆ ಗೆಸಮ್ಮ ತೋಟದಲ್ಲಿ ಆದಂಥ ಘಟನೆ ಗೊತ್ತುಂಟು ನಮಗೆ ಆತ ಶಿಲುಬೆಗೆ ಹೋಗಿಂತ ಮುಂಚೆ ತನ್ನ ಶಿಷ್ಯರ ಕೊನೆಯ ಭಾಗದಲ್ಲಿ ಆತ ಹೇಳಿದಂಥ ಮಾತು ಆ ಪ್ರೀತಿ ಬಗ್ಗೆ ಎಂಥ ಒಂದು ವಿಶೇಷವಾದಂಥ ಸಂದೇಶ ಈ ಪ್ರೀತಿ ಎಂಥ ಪ್ರೀತಿ ಇದು ಅಗಪೆಲಾವ್ ದೇವರ ಪ್ರೀತಿ ದೇವರು ಎಂಥ ವಿಧವಾದ ಎಂಥ ವಿಶೇಷವಾದ ರೀತಿಯಲ್ಲಿ ನಾವು ಪಾಪಿಗಳಾಗಿದ್ದಾಗಲೂ ನಮ್ಮ ಪ್ರೀತಿಸಿದಂಥ ರೀತಿ ರೋಹಪ್ರ ಪತ್ರಿಕೆ ಐದನೇ ಅಧ್ಯಾಯ ನೋಡ್ತೇವೆ ನಾವು ಅಶಕ್ತರಾಗಿದ್ದಾಗಲೂ ನಾವು ಏನಂದರೆ ಪಾಪಿಗಳಾಗಿದ್ದಾಗಲೂ ಅಷ್ಟೇ ಅಲ್ಲ ದೇವರ ಕೋಪಕ್ಕೆ ಗುರಿಯಾಗಿದ್ದಂಥ ಸಮಯದಲ್ಲಿಯೂ ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ ದೇವರು ನಮ್ಮನ್ನು ಪ್ರೀತಿಸಬೇಕೆಂಬಂಥ ಯಾವ ಸ್ಥಿತಿ ಇರಲಿಲ್ಲ ಯಾವ ಯೋಗ್ಯತೆ ಇರಲಿಲ್ಲ ಯಾಕೆಂದರೆ ದೇವರಿಂದ ದೂರವಾಗಿ ಹೋದಂಥವರು ಪ್ರತ್ಯೇಕವಾದಂಥವರು ದೇವರ ಶಾಪಕ್ಕೆ ಗುರಿಯಾದಂಥವರು ಎಂಬುದಾಗಿ ನೋಡ್ತೇವೆ ಹೀನವಾದ ಸ್ಥಿತಿಯಲ್ಲಿ ನರಕ ಪಾತ್ರರಾಗಿದ್ದಂಥ ನಮ್ಮನ್ನು ದೇವರು ಪ್ರೀತಿಸಿದ್ದಾನೆ ಎಂಬುದಾಗಿ ಹೇಳಬೇಕಾದರೆ ಆ ಪ್ರೀತಿಯನ್ನು ನಾವು ನಮ್ಮ ಜೀವಿತದಲ್ಲಿ ದೇವರ ವಾಕ್ಯ ನಾವು ನೋಡ್ತೇವೆ ನಾವು ರೋಮಪುರ ಪತ್ರಿಕೆ ನೋಡುವಾಗ ನಾವು ಐದನೇ ಅಧ್ಯಾಯದಲ್ಲಿ ಒಂದು ಮಾತು ಹೀಗೆ ಬರೆಯಲ್ಪಟ್ಟಿದ್ದೆ ದೇವರು ನಮ್ಮ ಹೃದಯಗಳಲ್ಲಿ ಏನಂತನ ಆತ್ಮದ ಮೂಲಕವಾಗಿ ದೇವರ ಪ್ರೀತಿಯನ್ನು ಧಾರಾಳವಾಗಿ ಸುರಿಸಿದ್ದಾನೆ ಎಂಬುದಾಗಿ ಹೇಳಲ್ಪಟ್ಟಿದ್ದೆ ನೋಡಿ ದೇವರ ಪ್ರೀತಿ ನನ್ನಿಂದ ಉಂಟಾ ಉಂಟ ಉತ್ಪತ್ತಿ ಆಗಲಿಲ್ಲ ಪ್ರಿಯರೇ ಮನುಷ್ಯನ ಸ್ವಂತ ಶಕ್ತಿ ಬಲದಿಂದಾಗಲಿ ಆಗಲಿ ಜ್ಞಾನದಿಂದ ಆಗಲಿ ತನ್ನ ಸ್ವಶಕ್ತಿಯಿಂದ ಆಗಲಿ ಅದನ್ನು ಸಂಪಾದಿಸುವುದಕ್ಕೆ ಸಾಧ್ಯತೆ ಇಲ್ಲ ಹಣ ಕೊಟ್ಟು ಸಂಪಾದಿಸೋ ಸಾಧ್ಯತೆ ಇಲ್ಲ ದೇವರ ಪ್ರೀತಿಯನ್ನು ದೇವರ ಪ್ರೀತಿಯನ್ನು ಅನುಭವಿಸಬೇಕಾ ಅನುಭವಿಸಬೇಕು ತಿಳಿದುಕೊಳ್ಳಬೇಕಾದರೆ ಏಸು ಕ್ರಿಸ್ತನನ್ನು ನಮ್ಮ ಹೃದಯ ಸ್ವೀಕಾರ ಮಾಡುವುದಾದರೆ ಮಾತ್ರ ದೇವರು ಪ್ರೀತಿ ಸ್ವರೂಪಿ ದೇವರ ಸ್ವಭಾವ ದೇವರ ಗುಣಲಕ್ಷಣ ನಮಗೆ ಬರುವಂಥದ್ದು ಯಾವುದರಿಂದ ಹೇಗೆ ಅಂತ ಹೇಳಬೇಕಾದರೆ ಏಸು ಕ್ರಿಸ್ತನನ್ನು ನಮ್ಮ ಹೃದಯಗಳಲ್ಲಿ ಸ್ವೀಕರಿಸುವಾಗ ನಮ್ಮಲ್ಲಿ ಆಗುವಂಥ ಮಾನಸಾಂತರ ಬಿಡುಗಡೆ ಮಾತ್ರವಲ್ಲ ನಾವು ನೂತನ ಸೃಷ್ಟಿಗಳಾಗ್ತೇವೆ ದೇವರ ಜೀವ ಪರಿಶುದ್ಧಾತ್ಮನ ಮೂಲಕವಾಗಿ ನಮ್ಮ ಜೀವಿತ ಏನಾಗ್ತದೆ ಸಂಪೂರ್ಣವಾಗಿ ಹೊಸದಾಗಿ ಹೋಗ್ತದೆ ಒಬ್ಬರು ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿಯಾದನು ಪ್ರಿಯರೇ ಇದು ನಿನ್ನ ಅನುಭವ ಆಗಿದೆಯೋ ಈ ವಾಕ್ಯ ಕೇಳುವಂಥ ಸಮಯದಲ್ಲಿ ನೀನು ಆಗಿರಬಹುದು ನೀನು ನಿನ್ನ ಸ್ಥಿತಿ ನಿನ್ನ ಅಂತಸ್ತು ಏನೇ ಇರಬಹುದು ಆದರೆ ಒಂದು ವಿಷಯ ನಿನ್ನ ಜೀವಿತ ಬದಲಾಗಿದೆಯೋ ಏಸು ಕ್ರಿಸ್ತನ ಮೂಲಕವಾಗಿ ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆಯೋ ಇದು ಭಾಳ ಪ್ರಾಮುಖ್ಯವಾದ ಪ್ರಶ್ನೆ ನಮ್ಮ ಹೃದಯಕ್ಕೆ ಹಾಕಿಕೊಳ್ಳಬೇಕಾಗಿದೆ ಆತ್ಮಿಕ ಸ್ಥಿತಿ ಯಾವ ರೀತಿಯಲ್ಲಿ ಉಂಟು ನಾವು ಲೋಕ ಬಿಡುವುದಾದರೆ ಯಾವ ಸ್ಥಳಕ್ಕೆ ನಾವು ಹೋಗ್ತೇವೆ ಇದು ನಮ್ಮ ಮುಂದಿನ ಒಂದು ಭವಿಷ್ಯತ್ತು ಪರಲೋಕ ನರಕ ಈ ಒಂದು ಸ್ಥಿತಿಯಲ್ಲಿ ನಾವು ಆರಿಸ್ಕೊಳ್ಳಬೇಕಾದದ್ದು ನಮ್ಮ ಜವಾಬ್ದಾರಿಕೆಯಾಗಿದೆ ಎಂಬುದಾಗಿ ನಾವು ನೋಡ್ತೇವೆ ಇಲ್ಲಿ ಯೇಸು ಕಿಸ್ತನು ಇಲ್ಲಿ ಯುವುದನ್ನು ನೋಡ್ತೇವೆ ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲ ಅಂದಾಗ ಯಸ್ಕೃಸ್ತನು ಹೇಳಿದ್ದು ದೇವರು ವಾಕ್ಯ ಹೇಳ್ತದೆ ಯು ಯುವುದನ್ನು ತುತ್ತನ್ನು ತೆಳಿದುಕೊಂಡಾಗ ಹೊರಗೆ ಓದೋ ಆ ಸಮಯ ರಾತ್ರಿಯಾಗಿತ್ತು ಅವನು ಹೋದ ನಂತರ ತನ್ನ ಶಿಷ್ಯರಿಗೆ ಹೇಳಿದ ಮಾತು ಕೊಟ್ಟಂಥ ಹೊಸಾಗ್ನೆ ನೀವೊಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದಾಗಿ ಪ್ರಿಯರೇ ನಮ್ಮ ದೇವರ ಮಕ್ಕಳಲ್ಲಿ ಮಾತ್ರ ಹೇಳಿದ್ರೆ ಆ ದೇವರ ಪ್ರೀತಿ ತುಂಬಿ ಹೊರಸೂಸುವಂಥದ್ದು ಯಾಕೆಂದರೆ ದೇವರು ತನ್ನ ಆತ್ಮನ ಮೂಲಕವಾಗಿ ನಮಗೆ ಅದನ್ನು ಕೊಟ್ಟಿದ್ದಾನೆ ಮಾತ್ರವಲ್ಲ ನಾವು ಇದರಲ್ಲಿ ಪ್ರಾಮುಖ್ಯವಾಗಿ ಇನ್ನೊಂದು ಸತ್ಯವನ್ನು ನಾನು ನೋಡ್ತೇವೆ ಏನಂತ ಹೇಳಿದ್ರೆ ಅಲ್ಲಿ ಇರುವಂಥ ಒಂದು ಪ್ರಾಮುಖ್ಯವಾದ ದೇವರ ಅಗಪೇ ಲಾಭ ಅಂತ ಹೇಳಿದ್ರೆ ಆ ಪ್ರೀತಿಯ ಸಹ ಅನೇಕ ಸತ್ಯಗಳು ನಮ್ಗೆ ಗೊತ್ತುಂಟು ಹದಿಮೂರನೇ ಅಧ್ಯಾಯ ಒಂದು ಕೊರೆಯಂತ ಹದಿಮೂರು ನಾಲ್ಕು ಐದರಲ್ಲಿ ಪ್ರೀತಿ ಎಷ್ಟು ತಾಳ್ಮೆ ಒಳ್ಳೆದು ಹೊಗಳಿಕೊಳ್ಳುವುದಿಲ್ಲ ಹೆಚ್ಚಿಸಿಕೊಳ್ಳುವುದಿಲ್ಲ ಮರ್ಯಾದೆಗೆ ನಡೆಯುವುದಿಲ್ಲ ಉಬ್ಬಿಕೊಳ್ಳುವುದಿಲ್ಲ ಸ್ವಹಿತವನ್ನು ಚಿಂತಿಸುವುದಿಲ್ಲ ನೋಡಿ ಒಂದೊಂದು ಸಂಗತಿ ನೋಡಬೇಕಾದ್ರೆ ಪ್ರೀತಿಯ ಶ್ರೇಷ್ಠತೆ ಬಗ್ಗೆ ಅಲ್ಲಿ ಪೌರ ಬರೆಯಬೇಕಾದರೆ ನಾವು ಪರಿಶುದ್ಧಾತ್ಮನ ಫಲವನ್ನು ನಮ್ಮ ಜೀವಿತ ಗಣತೆ ಪತ್ರಿಕೆ ಐದನೇ ಅಧ್ಯಾಯ ನಾವು ಇಪ್ಪತ್ತೆರಡನೇ ವರ್ಷದಲ್ಲಿರ್ತಕ್ಕಂಥ ಪವಿತ್ರಾತ್ಮನ ಫಲ ಏನೆಂಬುದನ್ನು ನಾವು ನೋಡುವಾಗ ಅಲ್ಲಿ ಇರತಕ್ಕಂಥ ಪ್ರೀತಿ ಸಂತೋಷದ ನಂಬಿಕೆ ಸಮಾಧಾನ ಶ್ರಮದ ಮೇ ಅಂತ ನೋಡುವಾಗ ಆ ಪ ಆತ್ ಒಂದು ಫಲ ಅಂತ ಹೇಳ್ಬೇಕಾದ್ರೆ ಒನ್ ಒನ್ ಥಿಂಗ್ ಫಲಗಳು ಎಂತ ಹೇಳಲ್ಪಟ್ಟಿಲ್ಲ ಫಲ ಅಂತ ಹೇಳಬೇಕಾದ್ರೆ ಪರಿಶುದ್ಧಾತ್ಮ ನಮ್ಮ ಇರುವಾಗ ನಮ್ಮಲ್ಲಿ ಯಾವಾಗಲೂ ಅಂತ ಹೇಳಿದ್ರೆ ಆ ಪ್ರೀತಿ ಅದು ಯಾವಾಗಲೂ ಆ ನಂಬಿಕೆ ಅನ್ನುವಂಥದ್ದು ನಮ್ಮಲ್ಲಿ ಯಾವಾಗಲೂ ಸಮಾಧಾನ ಅನ್ನುವಂಥದ್ದು ಅವು ಹೃದಯ ಯಾವಾಗಲೂ ನೆಲೆಸಿರುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ ಅದರಿಂದ ನಮ್ಮಿಂದ ಉಂಟಾಗುವಂಥದ್ದಲ್ಲ ದೇವರು ತನ್ನ ಮಕ್ಕಳಿಗೆ ಅಪಾರವಾದ ರೀತಿಯನ್ನು ಕೃಪೆಯ ಮೂಲಕವಾಗಿ ಧಾರಾಳವಾಗಿ ಕೊಡುವಂಥ ಸಮಯದಲ್ಲಿ ನಾನು ಅದನ್ನು ಸ್ವೀಕರಿಸುವಂಥ ಸ್ಥಿತಿ ನನ್ನ ಮೇಲೆ ಉಂಟು ಜವಾಬ್ದಾರಿ ನನ್ನ ಮೇಲೆ ಉಂಟು ಅದನ್ನು ಸ್ವೀಕರಿಸಿ ನಾವು ಕರ್ತನಿಗಾಗಿ ಜೀವಿಸುವಂಥ ಶ್ರೇಷ್ಠವಾದಂಥ ಕೃಪೆ ದೇವರು ನಮಗೆ ಕೊಟ್ಟಿದ್ದಾನೆ ಮಾತ್ರವಲ್ಲ ಇನ್ನೊಂದು ಮಾತನ್ನು ಅಲ್ಲಿ ನೋಡ್ತೇವೆ ಅಲ್ಲಿ ಯೋಹನ ತರುತ್ತಿರುವಂಥ ಒಂದು ಸಂಗತಿ ಏನಂತ ಹೇಳಿದ್ರೆ ನಾವು ಕಾಯಿನ ಅಂತ ಇರ್ಕೂಡ್ದು ಎಂಬುದಾಗಿ ಒಂದು ಮಾತು ಅಲ್ಲಿ ಹೇಳಲ್ಪಟ್ಟಿದ್ದೆ ಅಲ್ಲಿ ಹೇಳಿದ್ರೆ ಕಾಯಿನ ವಿಷಯವಾಗಿ ನಾವು ನೋಡಬೇಕಾದ್ರೆ ಆ ಮುಂದಿನ ವಾಕ್ಯದಲ್ಲಿ ಒಂದು ಮಾತು ಹೀಗೆ ಬರೆಯಲ್ಪಟ್ಟಿದ್ದೆ ನಾವು ಆದಿಕಾಂಡ ನಾಲ್ಕನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ ಏಬೆರ ಮತ್ತು ಕಾಯಿನ ಬಗ್ಗೆ ಒಂದು ಪ್ರತ್ಯೇಕ ಅಂದರೆ ಇರುವಂಥ ಒಂದು ಡಿಫ್ರೆನ್ಸ್ ನೋಡ್ತೇವೆ ದೇವರ ಮಕ್ಕಳಿಗೂ ಸಹಿತ ಮಕ್ಕಳು ಮಕ್ಕಳಿರ್ತಕ್ಕಂಥ ಸಂಗತಿ ಏನೆಂಬುದಾಗಿ ಅಲ್ಲಿ ಹೀಗೆ ಏನಂತ ಹೇಳಿದ್ರೆ ಮೂರು ನಿಮಿಷ ಈಗ ನೋಡ್ತೇವೆ ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು ಏಬೇಲನು ಆಗಿ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಯನ್ನು ಕಾಣಿಕೆಯಾಗಿ ತಂದು ಅವುಗಳನ್ನು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು ಯಹೋವನು ಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯ್ನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ ಏನಾಯ್ತು ಇದರಿಂದ ಇದರಿಂದ ಕಾಯಿನನು ಬಹು ಕೋಪಗೊಂಡನು ನೋಡ್ರಿ ಯಾರ ಮೇಲೆ ಕೋಪಗೊಂಡಿದ್ದಾನೆ ದೇವರ ಸಮ ದೇವರಿಗೆ ಸಮರ್ಪಕವಾದನ್ನು ಮಾಡದೆ ಹೋದಾಗ ದೇವರು ಯಾವಾಗ ಏ ಬೆಲನ ಕಾಣಿಕೆ ಮೆಚ್ಚಿದನೋ ಅವನಿಗೆ ಏನಾಯಿತು ಗಿಲ್ಟಿ ಕಾನ್ಷಿಯಸ್ ದೇವರನ್ನ ಕಾಣಿಕೆ ಮೆಚ್ಚಲಿಲ್ವಲ್ಲ ಅವನ ಮುಖ ಏನಾಯ್ತಂತೆ ಕಳೆಗೊಂದಿತು ಎಂಬುದಾಗಿ ನೋಡ್ತೇವೆ ಆಗ ಅವನಿಗೆ ಯಾಕೆ ಕೋಪಿಸ್ ದೇವ್ರು ನೋಡ್ರಿ ದೇವರಿಗೆಲ್ಲ ಮೊದಲೇ ಗೊತ್ತುಂಟು ಪ್ರಶ್ನೆ ಬಿತ್ತಲ್ಲಿ ಅವನಿಗೆ ಏನಂದರೆ ಯಾಕೆ ಕೋಪಿಸ್ಕೊಂಡಿ ಇನ್ನು ತಲೆ ಯಾಕೆ ಬಗ್ಗಿತು ನೋಡಿರಿ ಯಾವಾಗ ಮನುಷ್ಯನಲ್ಲಿ ಆ ಗಿಲ್ಟಿ ಕಾನ್ಷಿಯಸ್ನೆಸ್ ಯಾವಾಗ ಅಪರಾಧ ದೋಷ ಅವನು ಯಾವಾಗ ಧೈರ್ಯ ಮಂದಿ ಯಥಾರ್ಥನಾಗಿ ನಡ್ಕೊಳ್ಳೋದಿಲ್ಲೋ ಪಾಪದ ಭಯಂಕರದ ಸ್ಥಿತಿ ಯಾವ ರೀತಿಯಲ್ಲಿ ಅವನಿಗೆ ಬಾದಂಥ ಒಂದು ಎಫೆಕ್ಟ್ ಏಮ್ದಾಗಿ ನೋಡ್ತೇವೆ ಅಲ್ಲ ಏನಂತ ಹೇಳಿದ್ರೆ ದೇವರು ಹೇಳ್ತಿದ್ದಾನೆ ಒಳ್ಳೆಯ ಕೆಲಸ ಮಾಡಿದರೆ ನೀನು ತಲೆ ಹೆಚ್ಚಲ್ಪಡುವುದಿಲ್ಲವೇ ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಒಂಚು ಹಾಕಿಕೊಂಡಿರುವುದು ಅದೇ ದೇವರು ಕಾಯಿನ ಮುಂದಿನ ಸಂಗತಿಯನ್ನು ತಿಳಿ ಎಚ್ಚರಿಸ್ತಿದ್ದಾನೆ ಏನಂತೇಳಿದ್ರೆ ಬಾಗಿಲಲ್ಲಿ ಅದೇ ಅದು ಪಾಪವು ನೀನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು ನಮಗೆ ಮುಂದೆ ಗೊತ್ತುಂಟು ಏನಾಯ್ತು ತರುವಾಯ ಏನು ಕಾಯಿ ನಾನು ಏನು ಮಾಡ್ತೇನೆ ತನ್ನ ತಮ್ಮ ನನ್ನ ಹೇಬೇರೆ ನನ್ನ ಆಚೆ ಹೊರಗೆ ಕರ್ಕೊಂಡು ಹೋದಾಗ ಕರ್ಕೊಂಡು ವೀಳಿಗೆ ಹೋಗೋಣ ಅಂತ ಹೇಳ್ತೇನೆ ಹಾಂ ಹೋದ ಸಮಯದ ಅಡವಿಗೆ ಹೋಗೋಣ ಅಂತ ಹೇಳುವಾಗ ಆಮೇಲೆ ಬಿದ್ದು ಅವನನ್ನು ಕೊಂದು ಹಾಕಿದನು ಆವಾಗ ದೇವರ ಪ್ರಶ್ನೆ ತಿರುಗಿ ಬಿತ್ತು ಏನಂತ ಹೇಳಿದ್ರೆ ನೀನು ತಮ್ಮನಲ್ಲಿ ಅವಾಗ ಏನು ಏನು ಹೇಳ್ತಾನೆ ನನ್ನ ತಮ್ಮನ ಕಾಯಿ ಹೋ ನಾನೋ ಎಂಬುದಾಗಿ ಪ್ರಶ್ನೆ ದೇವರಿಗೆ ಪ್ರಶ್ನೆ ಕೇಳ್ತಿದ್ದ ನೋಡ್ರಿ ಗರ್ವ ಅಹಂಕಾರ ಮನುಷ್ಯನ ಪಾಪ ಮಾಡಿದಾಗ ಎಂಥ ಒಂದು ಭಯಂಕರವಾದ ಸ್ಥಿತಿ ದೇವರನ್ನು ಪ್ರಶ್ನಿಸುವಂಥ ಸಾಧ್ಯ ಬಂತು ಎಂಬುದಾಗಿ ನೋಡ್ತೇವೆ ಮೊದಲನೇ ಕೊಲೆಗಾರ ನೋಡ್ತೇವೆ ಕಾಯಿ ಸ್ಥಿತಿ ಎಷ್ಟು ಭಯಂಕರವಾದ ಸ್ಥಿತಿ ಆಯಿತು ದೇವರು ಹಿಡಿದು ನಿನ್ನ ತಮ್ಮನ ರಕ್ತ ಕೂಗ್ತಾ ಇದೆ ಎಂಬುದಾಗಿ ಆದರೆ ನನ್ನ ಮುಂದೆ ನೋಡ್ತೇವೆ ನೀನು ದೇಶ ಭ್ರಷ್ಟನಾಗಿ ಏನಂದರೆ ಎಲ್ಲ ಕಡೆ ಹಲಿಯುವ ದೇವರ ಶಾಪ ಯಾರಿಗೆ ಕಾಯ್ನನ ಮೇಲೆ ಬಂತು ಮುಂದೆ ನೋಡಬೇಕಾದ್ರೆ ಅವನು ದೇವರ ಪ್ರಸನ್ನತೆ ಏನಂತೆ ಸನ್ನಿಧಾನದ ಹೊರಟು ಹೋದನು ಎಂಬುದಾಗಿ ನೋಡ್ತೀವಿ ಇಂಥ ದುಃಖಕರವಾದಂಥ ಒಂದು ಸ್ಟೇಟ್ಮೆಂಟ್ ಕಾಯಿನನು ದೇವರ ಸನ್ನಿಧಾನದ ಹೊರಟು ಹೋದ ದೇವರಿಗೆ ಅವಿಧನಾಗಿ ದೇವರಿಗೆ ಅವಿಧನಾದ ಮಾತ್ರವಲ್ಲ ತನ್ನ ತಮ್ಮನನ್ನು ಕೊಂದಂಥ ರೀತಿಯ ದೇವರ ಶಾಪಕ್ಕೆ ಗುರಿಯಾದಂಥ ಸ್ಥಿತಿ ಇಲ್ಲಿ ದೇವರು ತಿಳಿಸಿರುವಂಥ ಸಂಗತಿ ನಾವು ಕಾಯ್ನಾಗಿರಕು ಅದೇ ಇಲ್ಲಿ ಯೋಹಾನ ಪತ್ರಿಕೆಯಲ್ಲಿ ನಾವು ಯೋಹಾನ ಅಂತ ತಿಳಿಯಬೇಕು ದೇವರ ಮಕ್ಕಳಿಗೂ ಸೈತಾನ ಮಕ್ಕಳಿಗಿರ್ತಕ್ಕಂಥ ವ್ಯತ್ಯಾಸವನ್ನು ತಿಳಿಸ್ತಿರುವಂಥ ಸಮಯದಲ್ಲಿ ನಮ್ಮ ಜೀವಿತ ನಾವು ದೇವರ ಮಕ್ಕಳಾಗಿರಬೇಕಾದರೆ ನಾವು ಯಾವ ರೀತಿಯಲ್ಲಿ ನಮ್ಮ ಪ್ರೀತಿ ಕಂಡುಬರಬೇಕು ಎನ್ನುವಂಥ ವಿಷಯದಲ್ಲಿ ಪ್ರೀತಿಯ ಬಗ್ಗೆ ಯೋಹಾನ ನಮಗೆ ತಿಳಿಸ್ತಿರುವಂಥ ಸಮಯದಲ್ಲಿ ಒಂದು ಪ್ರೀತಿಯಲ್ಲಿ ನಾವು ಎಷ್ಟರ ಮಟ್ಟಿಗೆ ನಾವು ಅದರ ಅಭ್ಯಾಸಕ್ಕೆ ತರಬೇಕು ಎನ್ನುವಂಥ ಒಂದು ಸಂಗತಿಯನ್ನು ಯೋಹಾನ ನಮಗೆ ಅಲ್ಲಿ ಪ್ರತ್ಯೇಕವಾಗಿ ಆತನ ವಾಕ್ಯದಲ್ಲಿ ನಮಗೆ ತಿಳಿಸ್ತಾ ಬಂದಿದ್ದಾನೆ ಕೆಡುಕಿನಿಂದ ಹುಟ್ಟಿ ಏನಂತೆ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯಿನನಂತೆ ನಾವಿರಬಾರ್ದು ಅದರಿಂದ ಅಂದರೆ ಸೈತಾನನ ಕಾರ್ಯಗಳು ಕ್ರಿಯೆಗಳು ದೇವರ ಮಕ್ಕಳಲ್ಲಿ ಇರ್ಕೂಡ್ದು ದೇವರ ಮಕ್ಕಳ ಒಂದು ಸ್ಥಿತಿ ಅವರ ಒಂದು ಸ್ಥಾನ ಅವರ ಜೀವಿತದ ಒಂದು ಶೈಲಿ ನಮ್ಮಲ್ಲಿ ಏನಂತ ಹೇಳಿದ್ರೆ ಯಾವಾಗಲೂ ಏನಂತ ಹೇಳಿದ್ರೆ ದೇವರ ಪ್ರೀತಿಯಲ್ಲಿ ನಾವು ಏನಂದರೆ ತುಂಬಿ ತುಂಬ ತುಂಬ ಎಂಬುದಾಗಿ ದೇವರು ನಮ್ಮಿಂದ ಅಪೇಕ್ಷಿಸುವಂಥವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ಅಂದರೆ ನಾವು ಇಬ್ರಿಯ ಪತ್ರಿಕೆಯಲ್ಲಿ ಒಂದು ಮಾತು ನೋಡ್ತೇವೆ ಹೇಳಿದ್ರೆ ಅಲ್ಲಿ ಹನ್ನೊಂದನೇ ಒಂದು ಮಾತು ಅಲ್ಲಿ ಏಬೇರನ ಬಗ್ಗೆ ನಾವು ನೋಡಬೇಕಾದ ಒಂದು ಮಾತು ಭಾಳ ಸುಂದರವಾಗಿ ಹೀಗೆ ಬರೆಯಲ್ಪಟ್ಟಿದೆ ಹನ್ನೊಂದನೇ ಅಧ್ಯಾಯ ನಾಲ್ಕನೇ ವರ್ಷದಲ್ಲಿ ನಂಬಿಕೆಯಿಂದಲೇ ಏಬೇರನ್ನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು ಅದರ ಮೂಲಕ ಅವನು ತಾನು ನೀತಿಯವಂತನೆಂದು ಸಾಕ್ಷಿ ಹೊಂದಿದನು ದೇವರು ಅವನ ಕಾಣಿಕೆಯನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ ಅವನು ಸತ್ತಿದ್ದರು ಗಮನಿಸಿ ಅವನು ಸತ್ತಿದ್ದರು ಅವನ ನ ಅವನು ಅವನ ನಂಬಿಕೆಯ ಮೂಲಕ ಇನ್ನೂ ಮಾತಾಡ್ತಾನೆ ಸ್ಟೇ ಸ್ಪೀಕಿಂಗ್ ಅವನ ಕಾರ್ಯಗಳು ಕ್ರಿಯೆಗಳು ಅವನು ಮಟ್ಟಿಗೆ ದೇವರಿಗೆ ಮೆಚ್ಚಿಗೆ ಅಂದರೆ ಸಮರ್ಪಕವಾದನ ಮಾಡಿದನು ಅದು ಭಾಳ ವಿಶೇಷ ಸಂಗತಿ ಪ್ರಿಯರೇ ನಾವು ಎಷ್ಟು ಮಟ್ಟಿಗೆ ದೇವರಿಗೆ ಸಮರ್ಪಕವಾದ ಮಾಡ್ತಾಯಿದ್ದೆವು ದೇವರು ಹಾಗೆ ಕಾರ್ಯಗಳು ಮಾಡ್ತಾ ಇದ್ದೆವು ಇದು ಭಾಳ ಪ್ರಾಮುಖ್ಯ ಇಲ್ಲಿ ದೇ ಇಲ್ಲಿ ವ್ಯೋಹಾನ ತರ್ತಿರುವಂಥ ಒಂದು ನಾವು ಸಂಗತಿ ಏನಂತ ಹೇಳಿದ್ರೆ ನಾವು ಕಾಯಿನ ಹಾಗೆ ನಾವು ಜೀವಿಸ ಕೂಡದು ನಮ್ಮಲ್ಲಿ ಏನಂತ ಹೇಳಿದರೆ ಪ್ರತ್ಯೇಕವಾದಂಥ ಏನಂದರೆ ಸಮರ್ಪಣೆಯ ನೀತಿಯ ಕಾರ್ಯಗಳು ನಮ್ಮಲ್ಲಿ ತುಂಬಲ್ಪಟ್ಟಿರಬೇಕೆಂಬಂಥ ಒಂದು ಸಂಗತಿಯನ್ನು ನಮ್ಮ ಖರ್ಚನ್ನು ನಮಗೆ ತಿಳಿಯಪಡಿಸಿದ್ದಾನೆ ಅದರಿಂದ ಈ ಸಮಯದಲ್ಲಿ ಅನೇಕ ಸಂಗತಿ ಏರು ವಾಕ್ಯ ನೋಡಬೇಕಾದ್ರೆ ದೇವರ ರಾಜ್ಯಕ್ಕೆ ಬಾಧ್ಯರಾಗುವಂಥವ್ರು ಯಾರು ಯಾರು ಎಂಬುದಾಗಿ ನೋಡಬೇಕಾದ್ರೆ ನಾವು ಒಂದು ವ್ಯವಹಾರ ಪ್ರತ್ಯೇಕವಾಗಿ ಮೂರನೇ ಅಧ್ಯಾಯ ನಾವು ಅದರಲ್ಲಿ ಇನ್ನೊಂದು ಮಾತ್ರ ನೋಡ್ತೇವೆ ಹದಿನಾಲ್ಕನೇ ವರ್ಷ ಹೀಗೆ ಉಂಟು ನಾವಂತೂ ಕ್ರೈಸ್ತ ಸಹೋದರರನ್ನು ಪ್ರೀತಿಸುವರಾಗಿರುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದೆ ಎಂಬುದು ನಮಗೆ ಗೊತ್ತಾಗಿದೆ ಪ್ರೀತಿಸದೆ ಇರುವವನು ಮರಣದಲ್ಲೇ ಇದ್ದಾನೆ ನೋಡ್ರಿ ನಮಗೆ ಯಾವಾಗ ದೇವರ ಪ್ರೀತಿ ಇಲ್ಲವೋ ನಾವು ಏನಂತ ನಮ್ಮ ನಮ್ಮ ಪ್ರೀತಿ ಅಂತ ಹೇಳಿ ಪ್ರೀತಿ ಇಲ್ಲದೆ ಹೋದ ಇನ್ನೂ ನಮ್ಮ ಮರಣದಲ್ಲಿ ಇದೆ ಅಂದರೆ ಮರಣದ ತತ್ವ ಪಾಪ ಕೊಡುವ ಸಂಬೇಳ ಮರಣ ಮರಣದ ಒಂದು ತತ್ವ ಏನಾಗ್ತಾ ಇದೆ ನಮ್ಮಲ್ಲಿ ಇನ್ನೂ ಡಾಮಿನೇಟ್ ಮಾಡ್ತಾ ಇದೆ ಎಂಬುದಾಗಿ ನೋಡ್ತೇವೆ ಆದರೆ ನಾವು ದೇವರ ಕೃಪೆಯಿಂದ ದೇವರ ಯಶಸ್ಕರ ಮೂಲಕ ಬಿಡುಗಡೆ ಆಗಿರೋ ಪ್ರಕಾರ ನಾವು ದೇವರ ನೀತಿಯನ್ನು ಧರಿಸ್ಕೊಂಡಿರುವಾಗ ದೇವರ ಸ್ವಭಾವದಲ್ಲಿ ಪಾಲ್ಗಾರಾಗಿರುವಾಗ ಪ್ರೀತಿಯನ್ನು ಅಭ್ಯಾಸ ಮಾಡುವಂಥದ್ದು ಪ್ರೀತಿಯನ್ನು ಧರಿಸ್ಕೊಳ್ಳುವಂಥ ಕೊಳ್ಳುವಂಥ ಒಂದು ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಎಂಬುದಾಗಿ ನಾವು ನೋಡ್ತೇವೆ ಅಲ್ಲಿ ಇನ್ನೊಂದು ಸಂಗತಿಯ ನೋಡ್ತೇವೆ ಹದಿನೈದು ನಿಮಿಷದ ನೋಡುವಾಗ ತನ್ನ ಸಹೋದರನು ದ್ವೇಷಿಸುವನು ಕೊಲೆಗಾರನಾಗಿದ್ದಾನೆ ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವವು ಇರುವುದಿಲ್ಲವೆಂಬುದು ನಿಮಗೆ ಗೊತ್ತಾಗಿದೆ ನೋಡಿರಿ ಇಲ್ಲಿ ಅನೇಕರು ಕೊಲೆ ಮಾಡ್ತಾರೆ ಈ ಲೋಕದಲ್ಲಿ ಆಗ್ತಿರುವಂಥ ಅನೇಕ ಸಂಗತಿಗಳು ಮನುಷ್ಯನಿಗೆ ಒಬ್ಬರು ಕಂಡೊಬ್ರಿಗೆ ಹಾಗೆ ಇರುವ ಸಂಗತಿ ದ್ವೇಷ ಹೊಟ್ಟೆಗಿಚ್ಛೆ ಮತ್ಸರ ಇದನ್ನು ಅನೇಕರು ಏನು ಮಾಡ್ತಾರೆ ಭಯಂಕರವಾದ ರೀತಿ ಮರಣ ದ್ವೇಷ ಉಂಟಾಗ್ತದೋ ಏನಾಗ್ತದೆ ಅವನ್ನ ಫಿನಿಶ್ ಮಾಡಬೇಕಿರುವಂಥದ್ದು ಮನುಷ್ಯನ ಕೊಲೆ ಮಾಡುವಂಥ ಸಂಗತಿ ಅದು ಸೈತಾನ ಕಾರ್ಯ ಅದು ಈ ಲೋಕದಲ್ಲಿ ಎಲ್ಲ ಕಡೆಗಳಲ್ಲಿ ನೋಡ್ತಾ ಇದ್ದೇವೆ ಇಂಥ ಒಂದು ಸೈತಾನ ಕಾರ್ಯಗಳು ತುಂಬಿ ಹೋಗಿದೆ ಎಂಬುದಾಗಿ ನಾವು ನೋಡ್ತೇವೆ ಅಂದರೆ ಮನುಷ್ಯನಲ್ಲಿ ಏನಿಲ್ಲ ದೇವರ ಪ್ರೀತಿ ಇಲ್ಲ ಪ್ರಿಯರೇ ಯಾಕೆ ಈ ಲೋಕ ಕೆಟ್ಟು ಹೋಗಿದೆ ಯಾಕೆ ಮನುಷ್ಯನ ನೈತಿಕ ಸ್ಥಿತಿ ಸಂಪೂರ್ಣವಾಗಿ ಹಾಳಾಗಿದೆ ಎಂಬುದನ್ನು ನೋಡಬೇಕಾದ್ರೆ ದೇವರ ಪ್ರೀತಿಯ ಶ್ರೇಷ್ಠತೆ ಅರಿಯದೆ ಪಾಪದಲ್ಲಿ ಮುಳುಗಿರುವಾಗ ಪಾಪದ ಸ್ಥಿತಿ ಅಂದರೆ ಸೈತಾನನ ಕ್ರಿಯೆಗಳು ಮನುಷ್ಯನ ಮಟ್ಟಿಗೆ ಇರ್ತದೋ ಸೈತಾನನ ಪ್ರೇರಿತರಾಗಿ ಇಡೀ ಜನರನ್ನು ಯಾರೇ ಇರ್ಬೋದು ಕುಟುಂಬದವರ ತಂದೆ ತಾಯಿಗಳಾಗಿರ್ಬೋದು ಮಕ್ಕಳಾಗಿರ್ಬೋದು ಯಾರನ್ನು ಅವ್ರು ಗಮನಿಸ್ತದೆ ಸೈತಾನನ ಕ್ರಿಯೆಗಳಿಗೆ ಅನುಸಾರವಾಗಿ ಭಯಂಕರವಾದಂಥ ದರೋಡೆ ಆಗಲಿ ಕೊಲೆ ಆಗಲಿ ಏನು ಬೇಕಾದರೂ ಪಾಪದ ಕಾರ್ಯ ಮಾಡುವುದಕ್ಕೆ ಈ ಸೈತಾನನ ಜನರಲ್ಲಿ ಇರ್ತದೆ ಎಂಬುದಾಗಿ ನಾವು ನೋಡ್ತೇವೆ ವಾಕ್ಯದ ಒಂದು ವಾರ್ನಿಂಗ್ ಏನಂತ ಹೇಳಿದ್ರೆ ಅನ್ ನಾವು ಅಂಥ ವ್ಯಕ್ತಿಗಳು ಹಾಕೂಡ್ದು ಎಂಬುದಾಗಿ ವಾಕ್ಯ ಹೇಳ್ತದೆ ಧೈರ ವಾಕ್ಯದ ಅನೇಕ ಭಾಗದಲ್ಲಿ ನೋಡಬೇಕಾದ್ರೆ ನಾವು ಇನ್ನೊಂದು ಏನಂದರೆ ಗಣಾತ್ಯ ಪತ್ರಿಕೆ ಐದು ಇಪ್ಪತ್ತೊಂದು ನೋಡಬೇಕಾದ್ರೆ ಇಂಥವರು ದೇವರ ರಾಜ್ಯಕ್ಕೆ ಸೇರುವುದೇ ಇಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ ನೋಡಿರಿ ನಾವು ಅದನ್ನು ನಾನು ಸ ನನಗೆ ಇಲ್ಲದೆ ಒಂದು ಹಾಗೆ ಹೇಳ್ತಾ ಇದ್ದೇನೆ ಗಲಾತಿ ಪತ್ರಿಕೆ ಐದು ಇಪ್ಪತ್ತೊಂದರು ನೋಡುವಾಗ ಯಾರ್ಯಾರು ಇಂತಿಂತಹ ಶರೀರದಿನ ಸ್ವಭಾವಗಳಲ್ಲಿ ಪಾಪದ ಕಾರ್ಯಗಳಲ್ಲಿ ದ್ವೇಷ ಒಟ್ಟೆಗಿಚ್ಚೆ ಮಸ್ತ್ರ ಯಾರು ಇರ್ತದೋ ಇಂಥವರು ಕೊಲೆಗಾರರಲ್ಲಿ ಏನಂತ ಹೇಳಿದ್ರೆ ದೇವರಾಜ್ಯಕ್ಕೆ ಪ್ರವೇಶ ಇಲ್ಲ ಪ್ರಕಟಣೆ ಇಪ್ಪತ್ತೊಂದನೇ ಅಧ್ಯಾಯ ಎಂಟನೇ ವರ್ಷದಲ್ಲಿ ಒಂದು ಮಾತು ಹೀಗೆ ಉಂಟು ನಾವು ಅದನ್ನು ಓದಬೇಕಾದ್ರೆ ನಮ್ಗೆ ಗೊತ್ತಾಗ್ತದೆ ಪ್ರಕಟಣೆ ಪುಸ್ತಕದಲ್ಲಿ ಇಪ್ಪತ್ತೊಂದು ಅಲ್ಲಿ ಇರತಕ್ಕಂಥ ಒಂದು ಮಾತು ಎಂಟನೇ ವಚನದಲ್ಲಿ ಆದರೆ ಏಡಿಗಳು ನಂಬಿಕೆ ಇಲ್ಲದವರು ಅಸಹ್ಯವಾದರಲ್ಲಿ ಸೇರಿದವರು ಕೊಲೆಗಾರರು ಜಾರರು ಮಾಟಗಾರರು ವಿಗ್ರಹರಾಧಕರು ಎಲ್ಲ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಇರಿಯುವ ಕೆರೆಯೇ ಅದು ಎರಡನೆಯ ಮರಣವು ಎಂದು ನನಗೆ ಹೇಳಿದನು ಅದೇ ಎರಡನೆಯ ಮರಣ ಎಂಬುದಾಗಿ ನೋಡಿ ಇದರಲ್ಲಿ ಯಾರಿಗೆ ಸೇರಿದ್ದಾರೆ ಲಿಸ್ಟೇ ಇದರಲ್ಲಿ ಯಾರು ಇಂಥವರು ಎಂತ ಬೆಂಕಿ ಎಂತ ಬೆಂಕಿ ಕೆರೆಗೆ ದಬ್ಬಲ್ಪಡುವಂಥ ಒಂದು ಸಂಗತಿ ಹ್ಞೂ ಹೇಡಿಗಳು ನಂಬಿಕೆ ಇಲ್ಲದವರು ಅಸಹ್ಯವಾದರು ಸೇರಿದವರು ಕೊಲೆಗಾರರು ನೋಡ್ರಿ ಇವರೆಲ್ಲ ಏನು ಇತ್ಯೆಚ್ಚಿಯೋ ಇಲ್ಲ ಇವರ ಅಂತ್ಯಾವಸ್ಥೆ ಏನಂತ ಹೇಳಿದ್ರೆ ಬೆಂಕಿ ಕೆರೆಗೆ ನರಕಕ್ಕೆ ಹೋಗುವಂಥವರಾಗಿದ್ದಾರೆ ಇದು ನನ್ನ ವಾಕ್ಯ ಅಲ್ಲ ಪ್ರಿಯರೇ ದೇವರ ವಾಕ್ಯ ಹಾಂ ದೇವರ ಪ್ರೀತಿಯನ್ನು ನೋಡಬೇಕಾದ್ರೆ ಒಬ್ಬನಾದ್ರೂ ನಾಶವಾಗಬಾರ್ದು ಅದಕ್ಕೋಸ್ಕರ ಯೇಸ್ಕೋಸ್ತರ ಬರೋಣ ಯಾಕೆ ತಡವಾಗಿದೆ ವಾಯ್ ಇಸ್ ಡಿಲೈ ಈ ಕೃಪೆ ಕಾಲವನ್ನು ಯಾರು ನಿರ್ಲಕ್ಷ್ಯ ಮಾಡಬೇಡ್ರಿ ಮುಂದಿನ ಒಂದು ಸ್ಥಿತಿ ಭಯಂಕರವಾದ ದೇವರ ಕೋಪದ ಸ್ಥಿತಿ ಬರ್ತಾ ಇದೆ ಬರಲಿಕ್ಕಿದೆ ಮನುಷ್ಯನು ಪಾಪದಲ್ಲಿ ಹುಟ್ಟಿ ಪಾಪದಲ್ಲಿ ಜೀವಿಸಿ ಪಾಪದಲ್ಲೇ ನಾಶ ಸತ್ತು ನಿತ್ಯ ನಾಶನಕ್ಕೆ ಅಂದರೆ ಬೆಂಕಿ ಕೆರೆಗೆ ಹೋಗುವಂಥ ಸ್ಥಿತಿ ದೇವರ ವಾಕ್ಯ ಪ್ರತಿ ಸಂಗತಿಗಳನ್ನು ಸ್ಪಷ್ಟವಾದ ರೀತಿಯಲ್ಲಿ ತಿಳಿಯಪಡಿಸ್ತಾ ಇದೆ ದೇವರ ಉದ್ದೇಶ ಈ ಮುಂದೆ ಬರಲಿಕ್ಕಿರುವಂಥ ದೈವ ಕೋಪದಿಂದ ತಪ್ಪಿಸಿಕೊಳ್ಳ್ರಿ ದೇವರ ಕಡೆ ಸೇರಿಕೊಳ್ಳ್ರಿ ದೇವರು ಮಾಡಿರುವಂಥ ಶ್ರೇಷ್ಠವಾದ ರಕ್ಷಣಾ ಕಾರ್ಯ ತನ್ನ ಮಗನಾದ ಯೇಸಿನ ಮೂಲಕ ಅಂತ ಹೇಳುವಾಗ ಇನ್ನೂ ಅನೇಕರಲ್ಲಿ ಆ ಒಂದು ಸ್ಥಿತಿ ಬರಲಿಲ್ಲ ಪ್ರಿಯರಿ ಆದ್ದರಿಂದ ಈ ಸಮಯದಲ್ಲಿ ದೇವರ ಪ್ರೀತಿಯನ್ನು ಅನುಭವಿಸಿ ದೇವರ ಪ್ರೀತಿ ಏನೆಂಬುದನ್ನು ದೇವರು ತನ್ನ ವಾಕ್ಯದ ಪ್ರಕಟಿಸಿರುವಾಗ ಇದೇ ಅಸರತೆಯ ಕಾಲ ಇದೇ ರಕ್ಷಣೆಯ ದಿನ ದೇವರ ಬಳಿಗೆ ಬನ್ನಿರಿ ದೇವ್ರ ತಗ್ಗಿಸ್ಕೊಳ್ಳ್ರಿ ಆತನ ಮೂಲಕ ಸಿಗ್ತಕ್ಕಂಥ ನಿಚ್ಛೆ ಇಚ್ಛೆ ಹೊಂದಿರಿ ಎಂಬುದಾಗಿ ದೇವ್ರವಾಗಿ ಕೇಳುವಾಗ ಯಾರ್ಯಾರು ದೇವರ ಧ್ವನಿ ಕೇಳಿ ತಮ್ಮ ತಗ್ಗಿಸ್ಕೊಂಡು ತಮ್ಮ ಪಾಪಕ್ಕೆ ಪಟ್ಟು ಮಾಂಸಾಹಾರ ಪಟ್ಟು ಯೇಸುವನ್ನು ಸ್ವೀಕರಿಸುವಾಗ ಅವರ ಜೀವಿತ ಸಂಪೂರ್ಣವಾದಂಥ ಬಿಡುಗಡೆ ಆಗುವಂಥದ್ದಾಗಿದೆ ಯೇಸು ಸ್ಥ ರಕ್ತ ಸಕಲ ಪಾಪವನ್ನು ತೊಳೆದು ಶುದ್ಧಿ ಮಾಡುವಂಥದ್ದಾಗಿದೆ ಪ್ರೇರಿಯ ವಾಕ್ಯಗಳನ್ನು ಕೇಳಿಸ್ಕೊಳ್ಳುವಂಥ ನಿಮ್ಮಲ್ಲಿ ಯಾರೇ ಆಗಿರ್ಬೋದು ನಿಮ್ಮ ನಿತ್ಯತ್ವದ ಸ್ಥಿತಿಯಲ್ಲಿ ಗಮನಿಸ್ ಗಮನ ನಾನು ನಿತ್ಯತ್ವವನ್ನು ಎಲ್ಲಿ ಕಳೆಯುತ್ತೇನೆ ನಾನು ಸತ್ತ ನಂತರ ಸ್ಥಿತಿ ಏನು ನನ್ನ ಆತ್ಮ ಎಲ್ಲಿ ಇರುತ್ತದೆ ನಾನು ಎಲ್ಲಿ ಹೋಗ್ತೀನಿ ಯಾವ ಸ್ಥಳಕ್ಕೆ ಹೋಗ್ತೇನೆ ಈ ದಿವಸಗಳು ನನ್ನ ಜೀವಿತ ಎಂಥ ರೀತಿಯಲ್ಲಿದ್ದೇನೆ ದೇವರ ಮಕ್ಕಳ ತಿಳಿದೇನೋ ಸೈತಾನ ಮಕ್ಕಳ ಅನ್ವೇ ತಿಳಿದ್ದೇನೋ ಅನೇಕರ ಒಂದು ಅವರ ವ್ಯವಹಾರಗಳು ಅವರ ಜೀವಿತ ವರ್ಗ ಅವರೆಲ್ಲ ಸಂಗತಿಗಳು ಹೊಡಬೇಕಾದರೆ ದೇವರ ಮಕ್ಕಳಲ್ಲ ಲೋಕದ ಜನರು ಸೈತಾನ ಮಕ್ಕಳೊಟ್ಟಿಗೆ ಸೇರಿ ಕುಡಿಕತರದಲ್ಲಿ ವ್ಯಭಿಚಾರದಲ್ಲಿ ದರೋಡೆಯಲ್ಲಿ ಕೊಲೆಗಾರ ಕೊಲೆ ತರದಲ್ಲಿ ದಾನಾ ಸ ಅಸಹ್ಯವಾದ ಕಾರ್ಯಗಳಲ್ಲಿ ಜನರು ಏನಾಗಿದ್ದಾರೆ ಪ್ರತ್ಯೇಕವಾಗಿ ಎವರೆಸ್ಥರು ಇದರಲ್ಲಿ ಏನಾಗಿದ್ದಾರೆ ಪಾಪದ ಕಾರ್ಯದಲ್ಲಿ ಮುಳುಗಿ ಹೋಗಿದ್ದಾರೆ ಪ್ರಿಯರೇ ಇದೊಂದು ಎಚ್ಚರಿಕೆಯ ಮಾತು ದೇವರು ಕೊಡುವ ಆತನಾಗಿದ್ದಾನೆ ಇಂಥ ಪಾಪದ ಸಂಗತಿಗಳಿಂದ ಸೈತಾನ ಕಾರ್ಯಗಳಿಂದ ಬಿಡುಗಡೆ ಹೊಂದಿದವರಾಗಿ ಏಸು ಕ್ರಿಸ್ತರ ಕಡೆ ತಿರುಗಿಕೊಳ್ಳ್ರಿ ದೇವರ ಬಳಿಗೆ ಬನ್ನಿರಿ ಎಂಬುದಾಗಿ ದೇವರ ಕರೆ ನಾವು ನೋಡುವಂಥವರಾಗಿದ್ದೇವೆ ದೇವರು ಈ ದಿವಸಗಳಲ್ಲಿ ವಾಕ್ಯ ಮೂಲಕ ಎಚ್ಚರಿಸುವಾಗ ನಮ್ಮ ಮುಂದಿನ ಒಂದು ಜೀವಿತ ಅಂದರೆ ಈ ಲೋಕವನ್ನು ಬಿಟ್ಟ ನಂತರ ನಾವು ಪರಲೋಕದ ಬಾಧ್ಯತೆ ನಮಗುಂಟೋ ಅದಕ್ಕೆ ಹೋಗ್ತೇವೋ ಅಥವಾ ಸೈತಾನಿಗೆ ಪ್ರಾಪ್ತವಾಗಿರುವಂಥ ಬೆಂಕಿ ಕರೆಗೆ ನಾನು ಹೋಗ್ತೇನೋ ಸೈತಾನ ಉದ್ದೇಶ ಇಡೀತನ ಎಲ್ಲ ಯೋಕ ಜನರನ್ನು ತಾನು ಹೋಗುವುದು ಮಾತ್ರ ಅಲ್ಲ ತನ್ನ ಸಂಗಡ ಎಲ್ಲರನ್ನು ನರಕಕ್ಕೆ ತೆಗೆದುಕೊಂಡು ಹೋಗಬೇಕು ಎಂಬುದೇ ಸೈತಾನ ಗುರಿಯಾಗಿದೆ ಅದರಿಂದಲೇ ಸೈತಾನ ದಿವಸಗಳ ಎಲ್ಲರನ್ನ ಮೋಸದ ಮಾರ್ಗದಲ್ಲಿ ಅನೀತಿಯಲ್ಲಿ ಅಸತ್ಯದಲ್ಲಿ ಸುಳ್ಳಿನ ಸಂಗತಿಗಳು ಬಂಧಿಸಿದ್ದಾನೆ ಎಚ್ಚರಿಕೆ ದೇವರ ವಾಕ್ಯದ ಸತ್ಯತೆಗೆ ಜನರು ಒಳಪಡುವಾಗ ಮಾತ್ರ ದೇವ್ವಾ ಕೇಳ್ತದೆ ಸತ್ಯವನ್ನು ತಿಳಿದುಕೊಳ್ಳಿ ಅವ್ರಿಗೆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ ದೇವರ ಮಾತುಗಳನ್ನು ಆಶೀರ್ವದಿಸಲಿ ಕರ್ತರಿಗೆ ನೀವು ಸಮಾಪಿಸಿಕೊಂಡು ಯೇಸ್ ಕ್ರಿಸ್ತು ಸಿಗ್ತಕ್ಕಂಥ ನಿತ್ಯ ಜೀವನ ಒಂದು ದೇವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂಬುದೇ ನನ್ನ ನಮ್ಮ ಒಂದು ಗುರಿಯಾಗಿದೆ ದೇವರಿ ಮಾತುಗಳನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ ಕೇಳಿದಂತೆ ಈ ಮಾತುಗಳನ್ನು ಆಶೀರ್ವದಿಸಪ್ಪ ಇನ್ನು ವಾಕ್ಯಗಳು ಅದು ಭಾಳ ಗಂಭೀರವಾದದ್ದು ಮಾತ್ರೆ ಅವರು ಎಚ್ಚರಿಕೆ ಕೊಡುವಂಥದ್ದು ನಾವು ಹೇಗೆ ಜೀವಿಸಬೇಕು ಹೇಗೆ ನಡೆದುಕೊಳ್ಳಬೇಕೆಂಬುದಾಗಿ ಎಚ್ಚರಿಸ್ತಾ ಇದ್ದೀವಿ ದೇವರ ಮಕ್ಕಳ ಬಾಧ್ಯತೆ ಏನು ವಿಶೇಷ ಎಷ್ಟು ವಿಶೇಷವಾದ ಎಂಬುದನ್ನು ನೋಡುವಾಗ ದೇವರೇ ನಾವು ನಿನ್ನ ಪ್ರೀತಿ ಲೈಕ್ಯವಾಗಬೇಕೆನ್ನುವಂಥದ್ದು ನಾವು ಕಾನನ ಅಂತ ಇರಬಾರದು ಕೊಲೆಗಾರನು ತನ್ನ ತಮನನ್ನು ಕೊಂದಿದಂಥ ರೀತಿ ನೋಡುವಾಗ ದೇವರ ಸನ್ನಿಧಾನದಿಂದ ಹೊರಟು ಹೋದನು ಎಂಬುದಾಗಿ ನೋಡುವಾಗ ದೇವರೇ ಈ ದಿವಸಗಳಲ್ಲಿ ಸೈತಾನನ ಕ್ರಿಯೆಗಳಿಂದ ಕಾರ್ಯಗಳಿಂದ ಅನೇಕರು ತಮ್ಮನ್ನು ನಾಶನಕ್ಕೆ ಒಳಪಡಿಸಿಕೊಂಡಿರುವಾಗ ಬಿಡುಗಡೆ ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ ಯಾರ್ಯಾರು ಈ ಕಾರ್ಯ ಕಾರ್ಯಕ್ರಮವನ್ನು ಕೇಳುತ್ತಿದ್ದಾರೆ ನೋಡ್ತಿದ್ದಾರೆ ಅವರು ಹೃದಯಗಳಲ್ಲಿ ಕಾರ್ಯ ಮಾಡು ತಮ್ಮ ಜೀವಿತಗಳನ್ನು ಕರ್ತನೆ ನಿನಗೆ ಸ್ಪರ್ಶಿಸಿಕೊಂಡಂಥವರಾಗಿ ಶೀಲಬೇರಿ ನಮಗೋಸ್ಕರ ಪ್ರಾಣ ಕೊಟ್ಟು ಸತ್ತು ಜೀವಿತನಾಗಿ ಎದ್ದು ಬಂದಂಥ ಏಸು ಕ್ರಿಸ್ತರಿಗೆ ಸಮರ್ಪಿಸಿಕೊಳ್ಳುವಂತೆ ಕೃಪೆ ಮಾಡಪ್ಪ ನೀನು ಪ್ರೀತಿಸುವಂಥ ಕ ಕರ್ತನಾಗಿದ್ದಿ ನೀನು ಕರೆಯುತ್ತಾ ಇದ್ದಿ ಪ್ರೀತಿಯಿಂದ ಕರೆಯುತ್ತಾ ಇದ್ದಿ ಮಗನೇ ಮಗಳೇ ನನ್ನ ಬಳಿಗೆ ಬಾಯ್ದಾಗಿ ಕರೆಯುವಂಥ ಸಮಯದಲ್ಲಿ ಯಾರು ಅದನ್ನು ತಿರಸ್ಕರಿಸಿ ತಮಗೆ ನಾಶನುಂಟು ಮಾಡಿಕೊಳ್ಳದಂತೆ ನಿನ್ನೆಲ್ಲಿ ನಿತ್ಯ ಜೀವನ ಅನೇಕರು ಹೊಂದುವಂತೆ ಕಾರ್ಯ ಮಾಡು ನಿನ್ನ ಮಹಿಮೆಗಾಗಿ ನಡೆಸು ಏಸ್ಕ್ರಿಸ್ತನೇಸ್ನಲ್ಲಿ ಬೇಡ್ತೇವೆ ತಂದೆಯೇ ಆಮೇನ್ ಈ ಕಾರ್ಯಕ್ರಮ ಒಂದು ವೇಳೆ ನಿಮಗೆ ಪ್ರಯೋಜನವಾಗಿದ್ದರೆ ನೀವು ಒಳಗೆಪಟ್ಟಿರುವಂಥ ಮೊಬೈಲ್ ನಂಬರ್ಗೆ ತಿಳಿಯಪಡಿಸಬೇಕೆಂಬುದಾಗಿ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ತೇನೆ ಈ ಕಾರ್ಯಕ್ರಮ ಅನೇಕರು ಇದು ಕೇಳು ದಿನಗಳು ಕೇಳುವಾಗ ನೋಡುವಾಗ ನೀವು ಮಾತ್ರ ಅಲ್ಲ ಇತರ ನಿಮ್ಮ ಕುಟುಂಬದವರು ಇತರರು ಸಹ ಇದರ ಮೂಲಕ ಆಶೀರ್ವಾದ ಹೊಂದುವಂತೆ ನೀವು ಅವರಿಗೂ ಕೂಡ ಇದು ತಿಳಿಯಪಡಿಸಬೇಕೆಂಬುದಾಗಿಯೂ ನಾವು ನಿಮಗೆ ಕೇಳಿಕೊಳ್ತೇವೆ ಮತ್ತು ಈ ಕಾರ್ಯಕ್ರಮಕ್ಕೆ ಹೆಚ್ಚು ಪ್ರಾರ್ಥನೆ ಮಾಡಿ ದೇವರು ಇನ್ನೆಚ್ಚಿನ ರೀತಿಯಲ್ಲಿ ದೇವರ ವಾಕ್ಯಗಳು ಅನೇಕರಿಗೆ ಮುಟ್ಟಿಸುವಂತೆ ನಾವು ಹಾಕಿಕೊಂಡು ಅನೇಕ ಯೋಜನೆಗಳು ಮತ್ತು ಈ ಸೇವೆಯಲ್ಲಿ ಇನ್ನೂ ನಾವು ಕರ್ತನನ್ನು ಮಯಪಡಿಸುವಂತೆ ಈ ಒಂದು ಮಾರ್ನಾಥ ಗುಡ್ ನ್ಯೂಸ್ ಮಿನಿಸ್ಟ್ರಿಗಾಗಿ ನೀವು ಪ್ರಾರ್ಥಿಸಬೇಕೆಂಬುದಾಗಿ ನಿಮ್ಮನ್ನು ಪ್ರೀತಿಯಿಂದ ನಾವು ಕೇಳಿಕೊಳ್ತೇವೆ ಒಂದು ವೇಳೆ ನಿಮ್ಮಲ್ಲಿ ಏನಾದರೂ ಪ್ರಾರ್ಥನೆ ಇದ್ದರೆ ಆ ಮೊಬೈಲ್ ನಂಬರ್ಗೆ ನೀವು ತಿಳಿಸುವುದಾದರೆ ನಾವು ನಿಮಗೋಸ್ಕರ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ತನ್ನ ಮಹಮಿಗಾಗಿ ನಡೆಸಲಿ ಆಮೇನು